ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಗರದ ಕೋಲ್ ಬಜಾರ್ನ ನಲ್ಲಚರವು ಹತ್ತಿರ ಮಹಮದಿಯ ಕಾಲೇಜ್ ಹಿಂಭಾಗದಲ್ಲಿರುವ 1ನೇ ರೈಲ್ವೆ ಗೇಟ್ ಹತ್ತಿರ ಕಾರ್ಮಿಕ ಭವನದ ಸಭಾಂಗಣದಲ್ಲಿ ಮಂಗಳವಾರದಂದು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಲು ಹಾಗೂ ಪರಿಹಾರ ಒದಗಿಸಲು ಸೆಪ್ಟೆಂಬರ್ 16 ರವರೆಗೆ ರಾಜ್ಯಾದ್ಯಂತ ಕಾರ್ಮಿಕ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಮಿಕ ಅಧಿಕಾರಿಗಳಾದ ಅಲ್ತಾಫ್ ಅವರು ತಿಳಿಸಿದ್ದಾರೆ. ಜಿಲ್ಲೆಯ ಕಾರ್ಮಿಕ ಇಲಾಖೆ ಅಧಿಕಾರಿಗಳಾದ ಅಲ್ತಾಫ್, ಮಾರಿಕಾಂಬ, ಎಂ ರವಿದಾಸ್, ಸಿಎನ್ ರಾಜೇಶ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅದಾಲತ್ನಲ್ಲಿ ಜಿಲ್ಲೆಯ ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ಇನ್ನು ಈ ಕಾರ್ಮಿಕ ಅದಾಲತ್ನಲ್ಲಿ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳಾದ ಪಿಂಚಣಿ, ವಸತಿ, ಅಪಘಾತ, ಸಹಾಯಧನ ಮುಂತಾದ ಸಮಸ್ಯೆಗಳನ್ನು ಆಲಿಸಿದ ಅಧಿಕಾರಿಗಳು ಸೂಕ್ತ ಪರಿಹಾರ ಒದಗಿಸುವ ಭರವಸೆಯನ್ನ ನೀಡಿದರು. ನನ್ನ ಹೆಸರು ಲಕ್ಷ್ಮಣ್ ಅಂತ. ಜಿಲ್ಲಾ ಕಾರ್ಮಿಕ ಇವಾಗ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೇನೆ. ಇಲ್ಲಿ ಲೇಬರ್ ಸಮಸ್ಯೆ ಭಾರಿ 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 ತೊಂದರೆ ಐತಿ. ಇವತ್ತಿಗೆ 3000 ರೂಪಾಯಿ ಸಹಾಯಧನ ಕೋವಿಡ್ನಿಂದ ಬರಬೇಕಾಯಿತು, ಇವತ್ತಿವರೆಗೆ ಬಂದಿಲ್ಲ. ಬಡ ಮಕ್ಕಳಿಗೆ ಕಾರ್ಮಿಕರಿಂದ ಲ್ಯಾಪ್ಟಾಪ್ ಕೊಡ್ತಂದು ಅದೂ ಕೊಡಲಿಲ್ಲ. ಮತ್ತು ಕಾರ್ಮಿಕರಿಗೆ ಬರುವ ಸವಲತ್ತುಗಳು ಇವತ್ತಿವರೆಗೆ 2 ಲಕ್ಷ ಕೊಟ್ಟು ಮನೆ ಕಟ್ಟಿ ಕೊಡ್ತಂದು ಅದೂ ಕೊಡಲಿಲ್ಲ. ಮತ್ತು ಕಾರ್ಮಿಕರಿಗೆ ಕಿಟ್ ಕೊಡ್ತಂದ್ರೆ 10 ಜನಕ್ಕೆ ಕೊಟ್ಟರು 10 ಜನಕ್ಕೆ ಕೊಡಲಿಲ್ಲ. ಪ್ರತಿ ಒಂದು ಜನಕ್ಕೆ ಒಂದು 15% 20% 25% ವರೆಗೆ ಕೊಡ್ತದಾರ ಹೊರತು ಪ್ರತಿಯೊಂದು ಹಳ್ಳಿಲಿಂಚ ಬಂದು ಇಲ್ಲಿ ಕಾರ್ಮಿಕ ಆಫೀಸೇ ಇದುವರೆಗೆ ಎಲ್ಲೈತೆ ಅಂತ ಗೊತ್ತಾಗೋದು. ಈ ಥರ ಸಮಸ್ಯೆ ಇದ್ದಾಗ ಕೂಲಿ ಕಾರ್ಮಿಕರು 200 ರೂಪಾಯಿ ಬರ್ತಂಥ ಕೂಲಿ ಬಿಟ್ಟು ಕಾರ್ಮಿಕ ಆಫೀಸಿಗೆ ಬಂದರೆ ಕಾರ್ಮಿಕ ಆಫೀಸರ್ಗಳು ಒಬ್ಬರು ಸಿಗ್ತಿಲ್ಲ, ಟೈಮ್ ಸರಿಗೆ ಯಾರೂ ಇರಲ್ಲ. ಈ ಥರ ಇದ್ದರೆ ಜನಸಾಮಾನ್ಯರಿಗೆ ಭಾರಿ ತೊಂದರೆ ಆಗ್ತಿದ್ದು. ಕಾರ್ಮಿಕ ಆಫೀಸ್ ಎಲ್ಲೈತೆ ಅಂಬೋದು ಮಾಹಿತಿ ಸರಿಗೆ ಗೊತ್ತಿಲ್ಲ. ಏನೇನು ಸವಲತ್ತುಗಳು ಸಿಗ್ತಾ ಹೋಗ್ಬೋದು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿ ಕೇಳೋರು ಸಂತೆ ಸರಿಗೆ ಯಾವ ಮಾಹಿತಿ ಅಧಿಕಾರಿಗಳು ಸಂತೆ ಸಿಗ್ತಿಲ್ಲ. ಇವತ್ತು ನಿಜವಾದ ಕಾರ್ಮಿಕರಿಗೆ 2 ಲಕ್ಷ ರೂಪಾಯಿ ಸಿಗ್ತಿಲ್ಲ. ಹೊರಗಳಿರೋರು ಬಂದು ಕಾರ್ಮಿಕರ ಕಾರ್ಡ್ ಮಾಡಿದ್ರೆ ಅವ್ರಿಗೆ 2 ಲಕ್ಷ ರೂಪಾಯಿ ಸಹಾಯಧನ ಸಿಗ್ತದೆ, ಅದು ನಿಜವಾದ ಕಾರ್ಮಿಕರಿಗೆ ಸಿಗ್ತಿಲ್ಲ. ಎರಡನೇದು ಲೇಬರು ಆ್ಯಕ್ಟ್ ಪ್ರಕಾರ ಏನಿರುತ್ತೆ ಅದು ಕಾನೂನು ಪ್ರಕಾರ ಇಲ್ಲಿ ಆತಿಲ್ಲ. ಒಂದು ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಅಧಿಕಾರಿಗಳು ಅವರು ಏನಂತಾರೆ ಅವರು ಸಂಬಂಧಪಟ್ಟ ಫ್ಯಾಕ್ಟ್ರಿಗಳಿಗೆ ಹೋಗಿ ಅವರು ಅನುಕೂಲಕ್ಕೆ ನೋಡ್ಕೊಂತಾರೆ ಹೊರತು ಬೇರೆ ಯಾವುದಕ್ಕೂ ಕಾರ್ಮಿಕರಿಗೆ ಬಗ್ಗೆ ಆ ಲಕ್ಷ ನಿಶಕ್ತಿ ಇದೆ. ಅವರು ಟೈಮ್ ಸರಿಗೆ ಕಾರ್ಮಿಕರು ಬಂದರೆ ಆಫೀಸ್ನಲ್ಲಿ ಸಿಗ್ತಿಲ್ಲ, ಯಾರನ್ನು ಹೋದರೆ ಮಾಹಿತಿ ಇಲ್ಲ, ಮಾಹಿತಿ ಕೊರಿತೆ ಐತೆ. ಅದು ಸಣ್ಣ ಪುಟ್ಟ ಅಧಿಕಾರಿಗಳು ಇರ್ತಾರೆ ಅವ್ರಿಗೇನು ಗೊತ್ತಾಗ್ತಿಲ್ಲ. ಅದು ಬಿಟ್ಟು ದೊಡ್ಡ ಕ್ಲಾಸರ್ ಆಫೀಸರ್ ಇರಬೇಕು, ಲೇಬರ್ ಆಫೀಸರ್ ಇರಬೇಕು. ಇದ್ರೆ ಮಾತ್ರ ಕಾರ್ಮಿಕರಿಗೆ ನ್ಯಾಯ ಸಿಗ್ತದೆ, ಇಲ್ಲ ನ್ಯಾಯ ಸಿಗಂಗಿಲ್ಲ. ಇಲ್ಲಿ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.